ಎಲ್ಲರಿಗೂ ನಮಸ್ಕಾರ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಅಸ್ತಿತ್ವದ ಉಳಿವಿಗಾಗಿ ಹೋರಾಟ ನಡೆಸುತ್ತದೆ. ನಮಗೆ ದೋಷವೆಂದು ಕಂಡುಬರುವ ಮತ್ತು ನಮಗೆ ಗಲೀಜು ಅಪಶಕುನ ಎಂದೆಲ್ಲ ಕಂಡುಬರುವ ಜೇಡರ ಬಲೆಯನ್ನು ನೇಯುವ ಆ ಜೀವಿಗೂ ಕೂಡ ಬದುಕುವ ಹಕ್ಕಿದೆ, ಮತ್ತು ಅದು ಕೂಡ ನಮ್ಮದೇ ಪ್ರಕೃತಿಯ ಭಾಗ ಅನ್ನುವುದನ್ನು ಕವಯತ್ರಿ ತಮ್ಮ ಈ ಕವನದಲ್ಲಿ ಚಿತ್ರಿಸಿದ್ದಾರೆ. ಕವನದಲ್ಲಿನ ಪ್ರತಿಯೊಂದು ಸಾಲುಗಳಲ್ಲಿಯೂ ಪ್ರತಿಯೊಂದು ಪದಪುಂಜಗಳಲ್ಲಿಯೂ ಕೂಡ ಅಡಗಿರುವಂತಹ ಜೀವಿಗಳ ಮೇಲಿನ ಜೀವಭಾವದ ಮೇಲಿನ ಕಾಳಜಿಯನ್ನು ಗಮನಿಸುತ್ತಾ ಕವನದ ಸಾಲುಗಳನ್ನು ಆಸ್ವಾದಿಸೋಣ. ಕವನದ ಶೀರ್ಷಿಕೆ ಜೇಡನ ಸ್ವಗತ. ರಚನೆ ಸಂಗೀತ ರವಿರಾಜ್. ಬದುಕು ಸುಮ್ಮನೆ ಅಲ್ಲ, ನೇಯಬೇಕು, ತದನಂತರ ನೋಯಬೇಕು. ಬದುಕು ಸುಮ್ಮನೆ ಅಲ್ಲ, ನೇಯಬೇಕು, ತದನಂತರ ನೋಯಬೇಕು. ಬಲೆ ತೆಗೆಯುವ ನಾರಿಗೇನು ಗೊತ್ತು ನನ್ನ ಕಲೆಯ ಜಾಣತನ? ಬಲೆ ತೆಗೆಯುವ ನಾರಿಗೇನು ಗೊತ್ತು ನನ್ನ ಕಲೆಯ ಜಾಣತನ? ಆಕೆ ತೆಗೆಯುವ ರಭಸದಲ್ಲಿ ಬಲೆಯಲ್ಲಿ ಸಿಲುಕಿದ ನನ್ನ ಆಹಾರದ ಜೀವ ಉಳಿಯುತ್ತದೆ. ಆಕೆ ತೆಗೆಯುವ ರಭಸದಲ್ಲಿ ಬಲೆಯಲ್ಲಿ ಸಿಲುಕಿದ ನನ್ನ ಆಹಾರದ ಜೀವ ಉಳಿಯುತ್ತದೆ. ಆದರೆ ನಾನು ದಡಬಡನೆ ಓಡುತ್ತೇನೆ ಜೀವಭಯದಿಂದ. ಆದರೆ ನಾನು ದಡಬಡನೆ ಓಡುತ್ತೇನೆ ಜೀವಭಯದಿಂದ. ಬದುಕು ಅದಲು ಬದಲಾಗುವುದೆಂದರೆ ಹೀಗೆ, ನಮಗೆ ತಿಳಿಯದ ವಿಧಿಯ ಹಾಗೆ. ಬದುಕು ಅದಲು ಬದಲಾಗುವುದೆಂದರೆ ಹೀಗೆ, ನಮಗೆ ತಿಳಿಯದ ವಿಧಿಯ ಹಾಗೆ. ನಿಮ್ಮ ಗೋಡೆಯ ತುಂಬ ನನ್ನ ಬಲೆಯ ಹಾಕಿ ಗಲೀಜು ಮಾಡುವ ಉಮೇದು ಎನಗಿಲ್ಲ. ನಿಮ್ಮ ಗೋಡೆಯ ತುಂಬ ನನ್ನ ಬಲೆಯ ಹಾಕಿ ಗಲೀಜು ಮಾಡುವ ಉಮೇದು ಎನಗಿಲ್ಲ. ಎಳೆ ಎಳೆಯ ದಾರದಂತಹ ನಾರನ್ನು ಚಂದದಲ್ಲಿ ಚಕ್ರವ್ಯೂಹ ಮಾಡಿ ಹೊಂಚು ಹಾಕುತ್ತೇನೆ ನಾನು ಕುಶಲತೆಯ ಖುಷಿಯಲ್ಲಿ. ಎಳೆ ಎಳೆಯ ದಾರದಂತಹ ನಾರನ್ನು ಚಂದದಲ್ಲಿ ಚಕ್ರವ್ಯೂಹ ಮಾಡಿ ಹೊಂಚು ಹಾಕುತ್ತೇನೆ ನಾನು ಕುಶಲತೆಯ ಖುಷಿಯಲ್ಲಿ. ಇದು ನನ್ನ ಹಸಿವು, ಇದು ನನ್ನ ಹಸಿವು. ದೇಹವ ತೇಯ್ದು ಬಲು ತಾಧ್ಯಾತ್ಮಕತೆಯಲ್ಲಿ ನೇಯ್ದು ತಯಾರಿಸಿದ ಮನೆಯ ಆಯುಷ್ಯ ಅಲ್ಪ. ದೇಹವ ತೇಯ್ದು ಬಲು ತಾಧ್ಯಾತ್ಮಕತೆಯಲ್ಲಿ ನೇಯ್ದು ತಯಾರಿಸಿದ ಮನೆಯ ಆಯುಷ್ಯ ಅಲ್ಪ. ಆದರೂ ಛಲಬಿಡದ ತ್ರಿವಿಕ್ರಮನಂತೆ ಮತ್ತೆ ಮತ್ತೆ ಕಟ್ಟುತ್ತೇನೆ ನನ್ನ ಮನೆಯೆಂಬ ಕಲೆಯ ಬಲೆ. ಆದರೂ ಛಲಬಿಡದ ತ್ರಿವಿಕ್ರಮನಂತೆ ಮತ್ತೆ ಮತ್ತೆ ಕಟ್ಟುತ್ತೇನೆ ನನ್ನ ಮನೆಯೆಂಬ ಕಲೆಯ ಬಲೆ. ಮೇಜು ಕುರ್ಚಿ ಮಂಚ ಎಲ್ಲೆಡೆಯ ಮೂಲೆ ಮೂಲೆಯಲ್ಲೂ ನನ್ನ ಕರಾಮತ್ತು. ಬೇಕಿದೆ ನನಗೆ ಈ ದಿನದ ತುತ್ತು. ಮೇಜು ಕುರ್ಚಿ ಮಂಚ ಎಲ್ಲೆಡೆಯ ಮೂಲೆ ಮೂಲೆಯಲ್ಲೂ ನನ್ನ ಕರಾಮತ್ತು. ಬೇಕಿದೆ ನನಗೆ ಈ ದಿನದ ತುತ್ತು. ನನ್ನ ಜಾಣ್ಮೆಯ ಕುಸಿರಿಯ ನೋಡಿ ಬೆರಗಾಗಿ ಬಲೆ ತೆಗೆಯಬಾರದೆಂಬ ಮರ್ಜಿಗೆ ಬಿದ್ದವರು ಯಾರೂ ಒಬ್ಬರಿಲ್ಲ. ನೋಡಿ ನನ್ನ ದುರಾದೃಷ್ಟ. ನನ್ನ ಜಾಣ್ಮೆಯ ಕುಸಿರಿಯ ನೋಡಿ ಬೆರಗಾಗಿ ಬಲೆ ತೆಗೆಯಬಾರದೆಂಬ ಮರ್ಜಿಗೆ ಬಿದ್ದವರು ಯಾರೂ ಒಬ್ಬರಿಲ್ಲ. ನೋಡಿ ನನ್ನ ದುರಾದೃಷ್ಟ. ಬದುಕು ಸುಮ್ಮನೆ ಅಲ್ಲ, ನೇಯಬೇಕು, ತದನಂತರ ನೋಯಬೇಕು. ಬದುಕು ಸುಮ್ಮನೆ ಅಲ್ಲ, ನೇಯಬೇಕು, ತದನಂತರ ನೋಯಬೇಕು. ಧನ್ಯವಾದಗಳು.